ಎಲ್ರಿಗೂ ನಮಸ್ಕಾರ. ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಒಳ್ಳೆ ಸುದ್ದಿ ಇದೆ ಇವತ್ತು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ನ್ಯೂಸ್ ಫಾರ್ ಆಲ್ ದ ಟೀಚರ್ಸ್ ಆ್ಯಂಡ್ ಫಾರ್ ಆಲ್ ದ ಟೀಚರ್ ಆಸ್ಪಿರೆಂಟ್ಸ್. ಇವತ್ತಿನ ಒಂದು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ವರದಿಯಾಗಿದ್ದಂಥ ಒಂದು ಸುದ್ದಿ ಇದು. ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಪದವೀಧರ ಶಿಕ್ಷಕರ ಬಡ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ. ಸೊ ಏನಕ್ಕೆ ಒಪ್ಪಿಗೆ ಕೊಟ್ಟಿದೆ, ಇಲ್ಲಿ ಯಾರಿಗೆ ಒಪ್ಪಿಗೆ ಕೊಟ್ಟಿದೆ, ಯಾರು ಸೊ ಈ ಒಂದು ಒಪ್ಪಿಗೆಗೆ ಅರ್ಹತೆಯನ್ನು ಪಡಿತಾರೆ ಅಂತ. ಸೊ ನೋಡೋಣ ಅಲ್ಲಿ ಏನೆಲ್ಲ ವಿಷಯಗಳು ಇಲ್ಲಿ ಲಭ್ಯ ಆಗಿದೆ ಅಂತ. ಅಂದರೆ ಈ ಒಂದು ಪತ್ರಿಕೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿನ ಪದವೀಧರ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆಯೇ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಡ್ತಿ ನೀಡಲು ಶಿಕ್ಷಣ ಇಲಾಖೆ ಸಲ್ಲಿಸಿದ್ದ ಪ್ರಸ್ತಾವನೆಗೆ ಕಾನೂನು ಇಲಾಖೆ ಬಳಿಕ ಈಗ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ. ಅಂದರೆ ಮುಂಚೆ ಏನಾಗ್ತಿತ್ತು ಅಂದರೆ ಈ ಪ್ರೈಮರಿ ಲೆವೆಲಲ್ಲಿ ಎಲ್ಲೆಲ್ಲ ಯಾರೆಲ್ಲ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ರು ಅವರಿಗೆಲ್ಲ ಸಿ ಇ ಟಿ ಎಕ್ಸಾಮನ್ನು ಮಾಡಿ ಪ್ರಮೋಷನ್ಸ್ ಕೊಡ್ತಾಯಿದ್ರು. ಈಗ ಏನು ಮಾಡಿದರೆ, ಸೊ ಸಿ ಇ ಟಿ ಎಕ್ಸಾಮ್ ಇರುತ್ತೆ, ಬಟ್ ಅದರ ಒಂದು ಪ್ರಮಾಣ ಅಂತ ನಾವೇನು ಕರಿತೀವಿ ಪರ್ಸೆಂಟೇಜ್, ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿರ್ತಾರೆ. ಈಗ ನೋಡಿ ಯಾವ ರೀತಿ ಇನ್ಕ್ರೀಸ್ ಮಾಡಿದರೆ ಅಂದರೆ, ಸೊ ಇದರಿಂದಾಗಿ ಇದೀಗ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದು ಬಡ್ತಿ ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಗಿದ್ದು ಇದಕ್ಕೆ ಸದ್ಯದಲ್ಲೇ ಚಾಲನೆ ಸಿಗುವ ನಿರೀಕ್ಷೆ ಇದೆ. ನೋಡಿ, ಇದಕ್ಕಿಂತ ಮುಂಚೆ ಹೇಗೆ ಒಂದು ಪ್ರೈಮರಿಯವರು ಹೈಸ್ಕೂಲ್ಗೆ ಒಂದು ಪ್ರಮೋಷನ್ ಆಗಬೇಕು ಅಂದರೆ, ಸೊ ಅವರಿಗೆ ಹೇಗೆ ಒಂದಷ್ಟು ಪರ್ಸೆಂಟೇಜ್ ಇತ್ತು ಅಂದರೆ, ನೋಡಿ 33% ಹುದ್ದೆಗಳನ್ನು ಅವರು ಪ್ರಮೋಷನ್ ಮೂಲಕ ಫುಲ್ಫಿಲ್ ಮಾಡ್ತಾಯಿದ್ರೆ, ಇನ್ನು ಉಳಿದಂಥ 67% ಹುದ್ದೆಗಳನ್ನು ಅವರು ನೇರ ನೇಮಕಾತಿ ಮುಖಾಂತರ ಅವ್ರು ಏನು ಮಾಡ್ತಾಯಿದ್ರು, ಪ್ರಮೋಷನ್ಸ್ ಪ್ರೊಸೀಜರ್ಗೋಸ್ಕರ ಅವರು ಆ ಹುದ್ದೆಗಳನ್ನು ಭರ್ತಿ ಮಾಡ್ತಾಯಿದ್ರು. ಬಟ್ ಇವಾಗ ಏನು ಮಾಡ್ತಾಯಿದ್ದಾರೆ, ಬಡ್ತಿ ಮೂಲಕ ನೇಮಕಾತಿ ಮಾಡಿಕೊಳ್ಳುವ ಪ್ರಮಾಣ, ಅಂದರೆ ಈ ಪ್ರಮೋಷನ್ಸ್ ಪ್ರೊಸೀಜರ್ಗೆ ಅವರು ಏನು ಒಂದು ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು ಅಂದರೆ ಈ ಪ್ರೈಮರಿ ಲೆವೆಲಿಂದ ಹೈಸ್ಕೂಲ್ಗೆ, ಸೊ ಅದರ ಒಂದು ಪ್ರಮಾಣ ಮುಂಚೆ 33 ಇತ್ತು, ಈಗ ಅದನ್ನು 40 ಇನ್ಕ್ರೀಸ್ ಮಾಡಿದ್ದಾರೆ. ಅವಾಗೇನಾಗುತ್ತೆ, ಇಲ್ಲಿ ಅವರ ಸಿ ಇ ಟಿಯ ಪರ್ಸೆಂಟೇಜ್ ಅಥವಾ ಸಿ ಇ ಟಿಯ ಒಂದು ಪರ್ಫಾರ್ಮೆನ್ಸ್ ಅವ್ರಿಗೆ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಇಲ್ಲಿ ಸೊ ಪ್ರಮೋಷನ್ಸ್ ಪ್ರೊಸೀಜರು ಬಡ್ತಿ ಮೂಲಕ ಅವರು ಏನು ನೇಮಕಾತಿ ಮಾಡ್ಕೋತಾರೆ, ಸೊ ಮುಂಚೆ ಇದ್ದಂಥ 33% ಇಲ್ಲಿ 40 ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾಗಿ ಸಮ್ವೇರ್ ಈಗ ಯಾರೆಲ್ಲ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಅವ್ರಿಗಂತೂ, ಸೊ ನಾನು ಆವಾಗಲೇ ಹೇಳಿದಾಗೆ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ನ್ಯೂಸ್. ಸೊ ಮುಂದೆ ಯಾರೆಲ್ಲ ಟೀಚರ್ ಆಗ್ತಾರೋ ಅವ್ರಿಗೂ ಕೂಡ ಈ ಒಂದು ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಮೊದಲು ಇದಕ್ಕೆ ಏನು ಮಾಡಿತಪ್ಪ ಅಂದರೆ, ಶಿಕ್ಷಣ ಇಲಾಖೆ ಒಂದು ಮನವಿಯನ್ನು ಸಲ್ಲಿಸಿತ್ತು. ಏಕೆಂದರೆ ಮನವಿಯನ್ನು ಸಲ್ಲಿಸಿದ ತಕ್ಷಣ ಒಂದೆರಡು ಇಲಾಖೆಗಳು ಒಪ್ಪಿಗೆಯನ್ನು ಕೊಡದೇ ಇದ್ದರೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಗ್ರ್ಯಾಂಟ್ ಆಗಿ ಗೆಜೆಟಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮೊದಲು ಇದಕ್ಕೆ ಸೊ ಕಾನೂನು ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಈಗ ಜಸ್ಟ್ ಸೊ ನಿನ್ನೆ ಅಥವಾ ಮೊನ್ನೆ ಇದಕ್ಕೆ ಒಂದು ಆರ್ಥಿಕ ಇಲಾಖೆನೂ ಕೂಡ ಒಪ್ಪಿಗೆ ಕೊಟ್ಟಿರೋದ್ರಿಂದ, ಸೊ ಇದಕ್ಕೆ ಬಹಳ ಬೇಗ ಚಾಲನೆ ಸಿಗೋದಂತೂ ತುಂಬ ಹತ್ತಿರ ಇದೆ. ಹಾಗಾಗಿ ಯಾರೆಲ್ಲ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರೋ, ಹಾಗೆಯೇ ಯಾರೆಲ್ಲ ಮುಂದೆ ಟೀಚರ್ಸ್ ಆಗ್ತಾರೋ ಅವರಿಗೆಲ್ಲ ಒಂದು ಶುಭ ಸುದ್ದಿ. ಹಾಗಾಗಿ ಕಾಲಕಾಲಕ್ಕೆ ಇಲಾಖೆಯಿಂದ ಕನ್ಫರ್ಮ್ ಮಾಡ್ತಕ್ಕಂಥ ಎಕ್ಸಾಮ್ಸನ್ನು ಫೇಸ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಸೊ ನಿಮಗೆ ಇವತ್ತಿಂದ ಟಿ ಇ ಟಿ ಹಾಲ್ ಟಿಕೆಟ್ ಕೂಡ ರಿಲೀಸ್ ಆಗಿದೆ ಅಫಿಷಿಯಲ್ ವೆಬ್ಸೈಟಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿನ್ನೆ ಮೊನ್ನೆ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಆಗಿತ್ತು, ಹಾಗಾಗಿ ಸ್ಕೂಲ್ ಎಜುಕೇಷನ್ .com ಒಂದು ಅಫಿಷಿಯಲ್ ಡಿಸ್ಕ್ಲೋಸ್ ಆಗದೇ ಇದ್ದರು. ತುಂಬಾ ಚಾನಲ್ಸು ಮತ್ತು ಅದನ್ನೆಲ್ಲ ತಮ್ಮ ಗ್ರೂಪಲ್ಲಿ ಶೇರ್ ಮಾಡಿದರು. ಸೊ ಇವತ್ತು ಅಫಿಷಿಯಲಾಗಿ ಅನೌನ್ಸ್ ಆಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಸಾಧ್ಯವಾದಷ್ಟು ಏನು ತೊಂದರೆ ಇಲ್ಲ. ಐ ಥಿಂಕ್ ನೀವು ಒಂದು ನನ್ನ ಪ್ರಕಾರ ಇವತ್ತು ಒಂದಿನ ಬಿಟ್ಟು ನಾಳೆಯಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಏಕೆಂದರೆ ಇನ್ ಕೇಸ್ ಮತ್ತೆ ಏನಾದರೂ ಎರರ್ಸ್ ಮಿಸ್ಟೇಕ್ಸ್ ಆದರೆ ಅವರು ಕಂಪ್ಲೀಟ್ ಕರೆಕ್ಷನ್ ಮಾಡ್ತಾರೆ ಇವತ್ತು. ಏಕೆಂದರೆ ಇವತ್ತು ದೀಪಾವಳಿ ಇರೋದ್ರಿಂದ ಮೇ ಬಿ ಸೊ ರಜಾ ಇರುತ್ತೆ, ಸೊ ನಾಳೆ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವಾಗ ಏನು ತೊಂದರೆ ಆಗ್ತಿಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಸೊ ಇಲಾಖೆಯಿಂದ ಬಿಟ್ಟ ತಕ್ಷಣ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ದಿನ, ಅಂದರೆ ತೀರಾ ಏನು ತುಂಬ ದಿನ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಎಕ್ಸಾಮ್ ಡೇಟ್ವರೆಗೂ, ಸೊ ಎಕ್ಸಾಮಿನೇಷನ್ ಆಲ್ ಟಿಕೆಟ್ ಏನು ಸರ್ವರ್ ಅಪ್ಲೋಡ್ ಆಗಿದೆ ಈಗ, ಅದು ಹಾಗೇ ಇರುತ್ತೆ, ಅದನ್ನು ಯಾರೂ ತೆಗಿಯೋಕ್ಕೆ ಬರಲ್ಲ. ಹಾಗಾಗಿ ಸೊ ನಾಳೆ ಬೆಳಗ್ಗೆಯಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಏನು ಯಾವುದೇ ಥರದ ಲೋಪದೋಷಗಳು ಸೃಷ್ಟಿಯಾಗಲ್ಲ. ಸೊ ಇದಿಷ್ಟು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಈ ಪದವೀಧರ ಶಿಕ್ಷಕರ ಬಡ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ನೀಡಿರತಕ್ಕಂಥ ಒಂದು ವಿಷಯದ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟುಡೇ. ಇದೇ ಥರದ ನಿಮಗೆ ಮಾಹಿತಿಗಳು ಸೊ ಕಾಲಕಾಲಕ್ಕೆ ಲಭ್ಯ ಆಗಬೇಕು ಅಂತ ಅನ್ಸಿದ್ರೆ, ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇಫ್ ಯು ವಾಂಟ್ ಟು ಗೆಟ್ ನೋಟಿಫಿಕೇಷನ್ ಬೇಕು ಅಂದರೆ, ನಾವು ಮಾಡ್ತಕ್ಕಂಥ ಯಾವುದೇ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪಬೇಕು ಅಂದರೆ, ಯು ಹ್ಯಾವ್ ಟು ಪ್ರೆಸ್ ಬೆಲ್ ಐಕನ್ ಅಂತ ಹೇಳ್ತಾ ಐ ಹ್ಯಾವ್ ಟು ಸ್ಟಾಪ್ ದಿಸ್ ವಿಡಿಯೋ. ಐ ವಿಲ್ ಬಿ ಬ್ಯಾಕ್ ಅಗೇನ್. ಥ್ಯಾಂಕ್ಸ್ ಲಾಚ್.